ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಅಡೇನಿಯಂ ಗಿಡದ ಕೋಡು ಯಾವ ರೀತಿ ಇರ್ತದೆ ಅಡೇನಿಯಂ ಗಿಡದ ಬೀಜ ಯಾವ ರೀತಿ ಇರ್ತದೆ ಎಲ್ಲ ತೋರಿಸ್ತೇನೆ ನೋಡಿ ಇದು ಅಡೇನಿಯಂ ಗಿಡದಲ್ಲಿ ಬರುವಂತಹ ಕೋಡು ಅಂದರೆ ಈ ಕೋಡಿನ ಒಳಗೆ ಬೀಜ ಇರುವಂಥದ್ದು ನಾವು ಈ ಅಡೇನಿಯಂ ಗಿಡಕ್ಕೆ ಸಾಧಾರಣ ಹದಿನೈದು ದಿನಕ್ಕೊಮ್ಮೆ ಸಗಣಿ ನೀರನ್ನು ಹಾಕ್ತೇವೆ ಆದ್ದರಿಂದ ಹೂಗಳೆಲ್ಲ ಚೆನ್ನಾಗಿ ಹೂಗಳೆಲ್ಲ ಬರ್ತಾನೆ ಇರ್ತದೆ ನೋಡಿ ಇದರಲ್ಲಿ ಇರುವಂಥದ್ದು ಇದು ಕೋಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಗು ನೋಡಿ ಇದರ ಬಣ್ಣ ಕೂಡ ತುಂಬ ಚೆನ್ನಾಗಿ ಇದೆ ಆ ಕೋಡು ಎಲ್ಲ ಗಿಡಗಳಲ್ಲಿ ಕೋಡು ಬರುವುದಿಲ್ಲ ಕೆಲವೊಂದು ಗಿಡಗಳಲ್ಲಿ ಮಾತ್ರ ಕೋಡ್ ಬರ್ತದೆ ಆ ಕೋಡ್ ನೋಡಿ ಈ ರೀತಿಯಾಗಿ ಒಣಗ್ತದೆ ಒಣಗಿದ ಮೇಲೆ ಅದು ಅದರಷ್ಟೇ ಓಪನ್ ಆಗಿ ಈ ರೀತಿಯಾಗಿ ಆ ಬೀಜಗಳೆಲ್ಲ ಹೊರ ಬರ್ತದೆ ನೋಡಿ ಇದೆಲ್ಲ ಅದರೊಳಗಿರುವಂಥ ಬೀಜಗಳು ಒಂದು ಕೋಡಿನಲ್ಲಿ ಸಾಧಾರಣ ಎಂಬತ್ತರಿಂದ ನೂರರಷ್ಟು ಬೀಜಗಳು ಅಡೇನಿಯಂ ಕೋಡಿನಲ್ಲಿ ಇರ್ತದೆ ನೋಡಿ ಈ ರೀತಿ ಚಿಕ್ಕದಾಗಿರುವಂಥದ್ದು ಅದರೊಳಗಿರುವಂತಹ ಬೀಜ ಇದು ಅಡೇನಿಯಂ ಗಿಡದ ಬೀಜಗಳು ನೋಡಿ ಇದನ್ನೆಲ್ಲ ಇದೆಲ್ಲ ಅಡೇನಿಯಂ ಗಿಡದ ಬೀಜಗಳು ಇದನ್ನು ನಾವು ಮಣ್ಣಲ್ಲಿ ಹಾಕಿ ಗಿಡ ಮಾಡಲಿಕ್ಕೆ ಆಗ್ತದೆ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಆಗಿ ನಮಗೆ ಚೆನ್ನಾಗಿ ಗಿಡ ಸಿಗ್ತದೆ ನೋಡಿ ಇದರಲ್ಲಿ ಇಷ್ಟೊಂದು ತುಂಬ ಬೀಜ ಇರ್ತದೆ ಅದರಲ್ಲಿ ಸಾಧಾರಣ ಎಂಬತ್ತರಿಂದ ನೂರು ಬೀಜಗಳು ನಮಗೆ ಸಿಗ್ತದೆ ಅದು ಚೆನ್ನಾಗಿ ಗಿಡದಲ್ಲಿ ಒಣಗಬೇಕು ಒಣಗಿದ ಮೇಲೆ ನಾವು ಅದನ್ನು ಕೂಡ ತೆಗೆದ್ರೆ ಆಯಿತು ಆಮೇಲೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ